ನಲ್ಲಿ ಮತ್ತೆ ಸಿಎಂ ಬದಲಾವಣೆಯ ಕೂಗು ಎದ್ದು ಬಿಡ್ತಾ, ಈಗೊಂದು ಅನುಮಾನ ಹುಟ್ಕೊಳ್ತಾ ಇರೋದು ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೆಲ್ಲೋ ಸಿಎಂ ಬದಲಾವಣೆ ಕೂಗು ಎದ್ದು ಬಿಡ್ತಾ, ಲಾಭಿ ಮಾಡೋಕೆ ಶುರು ಆದ್ರ ಅನ್ನುವಂತ ವಿಚಾರ ಚರ್ಚೆಗೆ ಬರುತ್ತೆ. ಕಾಂಗ್ರೆಸ್ ನಲ್ಲಿ ಸಿಎಂ ಬದಲಾವಣೆ ಕೂಗು, ದಲಿತ ಸಿಎಂಗೆ ಗಾಳ. ದಿಢೀರ್ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾದ್ರೂ ಸತೀಶ್ ಜಾರಕಿಹೊಳಿ, ಆ ಭೇಟಿಯ ಹಿನ್ನೆಲೆ ಈ ಅನುಮಾನ ಮೂಡ್ತಾ ಇದೆ. ಮತ್ತೆ ಸಿಎಂ ಬದಲಾವಣೆಯ ಕೂಗು ಕೇಳ್ತಾ ಹಾಗಾದ್ರೆ ಅಂತ. ಕಾಂಗ್ರೆಸ್ ನಲ್ಲಿ ಸಿಎಂ ಬದಲಾವಣೆಯ ಕೂಗು ಜೋರಿದ್ದು, ದಲಿತ ಸಿಎಂ ಗಾಳವನ್ನ ಉರುಳಿಸ್ತಾ ಇದ್ದಾರ, ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾದ್ರ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಅನಿವಾರ್ಯ ಅನ್ನೋದೇ ಆದ್ರೆ ಮುಂದೇನು ಯಾರನ್ನ ಮಾಡ್ತಾರೆ? ಹಾಗಾದ್ರೆ ಒಂದ್ ಕಡೆ ಮಿಡ್ ನೈಟ್ ಸಭೆಗಳು ನಡೀತಾ ಇದೆ, ಕ್ಯೂರಿಯಾಸಿಟಿ ಹುಟ್ಟುತ್ತಾ ಇದೆ. ಎಸ್ ಸಿ ಮಹಾದೇವಪ್ಪನವರು, ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್ ಇವರೆಲ್ಲ ಒಂದ್ ಟೀಮ್ ಆಗಿ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಅವರೆಲ್ಲರೂ ಆಕಾಂಕ್ಷಿನೇ, ಸಿಎಂ ಆಕಾಂಕ್ಷಿ. ಟೀಮ್ ಅಲ್ಲಿ ಟೀಮ್ ನಡೆಸ್ತಾ ಇದ್ರಲ್ಲ, ಮೀಟಿಂಗ್ ನಡೆಸ್ತಾ ಇದ್ರಲ್ಲ, ಅವರೆಲ್ಲರೂ ಕೂಡ ಸಿಎಂ ಆಕಾಂಕ್ಷಿ ಇದ್ದವ್ರೆ. ಸೊ ಅವರೆಲ್ಲರೂ ಕೂಡ ಈಗ ಸಭೆ ಮಾಡಿದ್ದು, ನಂತರ ಈಗ ಸತೀಶ್ ಜಾರಕಿಹೊಳಿ ಅವರು ಖರ್ಗೆ ಅವ್ರನ್ನ ಮೀಟ್ ಮಾಡಿರೋದು, ಇದೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲೋ ದಲಿತ ಸಿಎಂ ಕೂಗು ಮತ್ತೆ ಕೇಳಿ ಬಂತ ಅಂತ. ದಿಢೀರಂತ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದ್ರು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸಿಎಂ ಆಗಿ ಅಂತ ಹೇಳ್ತಾರ, ಅಥವಾ ನನ್ನನ್ನ ಮುಂದೆ ಸಿಎಂ ಮಾಡಿ ಸತೀಶ್ ಜಾರಕಿಹೊಳಿ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದು ಇಷ್ಟೆಲ್ಲಾ ಕುತೂಹಲಕ್ಕೀಗ ಕಾರಣ ಆಗಿದೆ. ಅನಿವಾರ್ಯ ಸಿಎಂ ಬದಲಾವಣೆ ಆಗ್ಲೇಬೇಕು ಸಿದ್ದರಾಮಯ್ಯನವರು ಅಂತಂದ್ರೆ ಏನ್ ಮಾಡ್ತಾರೆ, ವಾಟ್ ನೆಕ್ಸ್ಟ್? ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ, ನಾನಂತೂ ಸದ್ಯಕ್ಕೆ ಯಾವ ಸಿಎಂ ಈ ವಿಚಾರನೇ ಇಲ್ಲ ಅಂತ ಹೇಳಿದ್ದಾರೆ, ತಳ್ಳಿ ಹಾಕಿದ್ದಾರೆ ಹಿಂದೆ ಕೂಡ. ಈಗ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಡಿ ಸಿಎಂ ಮಾಡಿ ಅಂತ ಕೂತವರು, ಅದಾದ್ಮೇಲೆ ನಾನು ಸಿಎಂ ಆಕಾಂಕ್ಷಿ ಅಂತಾನೆ ಹೇಳಿದವರು. ಈಗ ಹೋಗಿ ಅವರು ಭೇಟಿ ಮಾಡಿರೋದೇ ಸಾಕಷ್ಟು ಚರ್ಚೆಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಅನಿವಾರ್ಯ ಆದ್ರೆ ಮುಂದೇನು ಯಾರು ಆಗ್ತಾರೆ? ದಲಿತ ನಾಯಕರೇ ಆಗ್ತಾರ? ಹಾಗಾದ್ರೆ ಒಂದು ಕಡೆ ದಲಿತ ನಾಯಕರು ರಹಸ್ಯ ಸಭೆ, ಸಿಎಂ ಬೆನ್ನಿಗೆ ನಿಲ್ತಾರೆ ಅಂತ ಹೇಳ್ತಾ ಹೇಳ್ತಾನೆ ಸಭೆ ಮಾಡಿದ್ದು, ಈಗ ಸಾಕಷ್ಟು ಕುತೂಹಲ.